ಮಾಜಿ ಶಾಸಕ ಶ್ರೀಶೈಲಪ್ಪ ನಿಧನರಾಗಿದ್ದಾರೆ. ತೀವ್ರ ಅಸ್ವಸ್ಥಗೊಂಡಿದ್ದರು. ಹೃದಯಾಘಾತದಿಂದ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಈಗ ಬರ್ತಾ ಇರುವಂಥ ಮಾಹಿತಿ ಅವರಿಗಿಲ್ಲ ಅಂತ ಹೇಳಿ. ಏನಾಗಿತ್ತು? ಹೃದಯಾಘಾತ ಆಗಿತ್ತು. ಕಾಂಗ್ರೆಸ್ನ ಸಭೆಯಲ್ಲಿ ಕುಸಿದು ಬಿದ್ದಂಥವರು ಈಗ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗದಗದಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ರು, ಚಿಕಿತ್ಸೆ ಫಲಕಾರಿಯಾಗದೆ ಈಗ ಶ್ರೀಶೈಲಪ್ಪ ಕೊನೆಯುಸಿರೆಲ್ಲ ಎಳೆದಿದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋದಿಂದ ಸುಖೇಶ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಏನು ಬರ್ತಾ ಇದೆ ಈಗ ಅಪ್ಡೇಟ್ಸ್? ಹೃದಯಾಘಾತ ಆಗಿದೆ ಅನ್ನುವಂಥ ಮಾಹಿತಿ ಅಂತೂ ಸಿಕ್ಕಾಗಿತ್ತು. ಅದಾದ ನಂತರ ಬದುಕಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ವಾ ಹೇಗೆ? ಖಂಡಿತ ಅರುಣ್, ಯಾಕಂದ್ರೆ ಅಲ್ಲಿ ಕುಸಿದು ಬಿದ್ದ ನಂತರ ಆಸ್ಪತ್ರೆ ಕರೆದೊಯ್ಯಲಾಗಿತ್ತು, ಮತ್ತೆ ಬಹುತೇಕ ಕ್ರಿಟಿಕಲ್ ಇತ್ತು ಪೊಸಿಷನ್. ಇಲ್ಲಿಂದ ಹೋಗುವಾಗಲೇ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಮೂಲಕ ಪಡಿಸಬೇಕಾಗಿತ್ತು. ಹಾಗಾಗಿ ಈಗ ಕಾಂಗ್ರೆಸ್ ನಾಯಕರುಗಳಿಗೆ ಆಸ್ಪತ್ರೆಯ ಮೂಲಗಳು ಖಚಿತಪಡಿಸಿದ್ದಾವೆ. ಮಾಜಿ ಶಾಸಕರು ತೀರ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಭೆಯನ್ನು ಕೂಡ ರದ್ದು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಸಭೆ ನಡೀತಾ ಇತ್ತು, ಅಲ್ಲೇ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಿಕ್ಕೆ ಕೂಡ ತೀರ್ಮಾನ ಮಾಡಲಾಗಿದೆ. ಈಗ ಸ್ವಲ್ಪ ಹೊತ್ತಿನ ಶ್ರದ್ಧಾಂಜಲಿ ಸಭೆ ಕೂಡ ನಡೆಯುತ್ತೆ. ಆ ನಂತರದಲ್ಲಿ ಕಾಂಗ್ರೆಸ್ ಪ್ರಮುಖ ನಾಯಕರುಗಳು ಸುರ್ಜೇವಾಲ, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಮುಂದೆ ಅವರ ಪಾರ್ಥಿವ ಶರೀರವನ್ನ ಇಲ್ಲಿಂದ ಅವರ ಕ್ಷೇತ್ರಕ್ಕೆ ಅಥವಾ ತೆಗೆದುಕೊಂಡು ಹೋಗುವ ಬಗ್ಗೆ ಏನ್ ತೀರ್ಮಾನ ಮಾಡ್ತಾರೆ ಕುಟುಂಬದವರು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಹಾಗಾಗಿ ಆ ನಿಟ್ಟಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಶ್ರದ್ಧಾಂಜಲಿ ಸಭೆಯ ನಂತರದಲ್ಲಿ ಅದಕ್ಕೆ ಕ್ರಮವನ್ನು ಕೂಡ ಕೈಗೊಳ್ತಾರೆ ಅರುಣ್. ಓಕೆ, ಧನ್ಯವಾದಗಳು ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ.